ಅಂತ ಅಸಮಾಧಾನ ಅವರಲ್ಲೂ ಅದ ಭಾಳ ಜನರಲ್ಲದು. ಮತ್ತು ಯತ್ನಾಳ್ ಅವರು ಅಂತೂ ನಿರಂತರವಾಗಿ ಭಿನ್ನ ಮತೀಯರವರು ಯಡಿಯೂರಪ್ಪ ವಿಷಯ ಬಂದಾಗ ಒಬ್ಬ ನಾಯಕನೇ ಬೆಳೆಸೋದಕ್ಕೆ ಇದೆಲ್ಲ ಯಾಕೆ ಅಂತ ಕೇಳುವಂಥವ್ರು. ಈಗೂ ಸಹಿತ ಅದನ್ನು ಮಾತಾಡಿದ್ದಾರೆ ಅವರು. ಇಲ್ಲ ಒಬ್ಬ ನಾಯಕನ ಸಲ ನಾವು ಯಾಕೆ ಹೋರಾಟ ಮಾಡಬೇಕು, ಒಬ್ಬನ ಹೀರೋ ಮಾಡೋ ಸಲುವಾಗಿ ಅಂತೇಳಿ ಅಂದ್ರೆ ಇದೂ ಅಷ್ಟು ಸುಲಭವಾಗಿ ಬಗೆಹರಿಯುವಂಥ ಜಗಳ ಅಲ್ಲ ಅಂತ. ಮತ್ತು ಇನ್ನೇನು ಉಳಿದಿರೋ ದಾರಿ? ಈಗಂತೂ ಇವ್ರು ಮಾಡಿದರೆ ನಿಶ್ಚಿತವಾಗಿಯೂ ಮಾನ್ಯ ಮಾಡಿದಂಥ ಅಂದ್ರೆ ಯಡಿಯೂರಪ್ಪನ ಜೊತೆ ಇನ್ನುಳಿದವ್ರು ಕೂಡಿ ಮಾಡಿದಂಥ ಮುಡಾ ಯಾತ್ರೆ ಅನ್ನೋದಲ್ಲ ಪಾದಯಾತ್ರೆ, ಅದೊಂದು ರೀತಿಯಿಂದ ಅದಕ್ಕೆ ಹಿನ್ನಡೆ ಆದಂಗೆ ಆಗ್ತದೆ ಅಂತ. ಯಾಕಂದ್ರೆ ನಾವೆಲ್ಲ ಅನುಭವದಿಲ್ಲಪ್ಪ, ಏ ಎರಡು ಮಾಡಿದ್ರೆ ಅಡ್ಡಿಲ್ಲ ಪ್ರಭಾವ ಆಗ್ತದೆ ಅಂತೇಳಿ. ಬಟ್ ಇದನ್ನು ಕಾಂಗ್ರೆಸ್ನವರು ಸದುಪಯೋಗ ಮಾಡ್ಕೊಳ್ತಾರೆ ಅಥವಾ ದುರುಪಯೋಗ ಮಾಡ್ಕೊಳ್ತಾರೆ. ಯಾಕಪ್ಪ ಅಂದರೆ ಅವರೆಲ್ಲ ಒಡಕದ್ರಿ, ಅವ್ರು ಯತ್ನಾಳ್ರೆ ಎಲ್ಲ ಹೇಳ್ತಾ ಇದ್ದಾರೆ, ಅವ್ರ ಬಗ್ಗೆ ಏನೇನು ಆರೋಪ ಮಾಡ್ತಾ ಇದ್ದಾರೆ, ಅವ್ರು ಮತ್ತೆ ತನಿಖೆ ಆಗಲಿ ಅನ್ನುವಂಗೆ ಮತ್ತಷ್ಟು ಏನಾದ್ರು ಪ್ರೋವೋಕ್ ಆಗುವಂಗೆ ಮಾಡುವೆ ಮಾಡಿ ಆದಷ್ಟು ತಮ್ಮ ಅನುಕೂಲ ಆಗುವಂಗೆ ಮಾಡ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಇದರಿಂದಾಗಿ ಏನಾಯ್ತಪ್ಪ ಅಂತಂದರೆ ಮತ್ತಷ್ಟು ಬಿ ಜೆ ಪಿ ಇನ್ನಷ್ಟು ವೀಕ್ ಆಯಿತು ಅಂತ. ಇದೇ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದಂತ ಅವರು ಲಿಂಬಾವಳಿ ಅವರು ಹೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಾವು ಹೀನಾಯವಾಗಿ ಸೋತೀವಿ ಯಾರಪ್ಪ ಕಾರಣ ಅದಕ್ಕಂದ್ರೆ ಒಂದು ರೀತಿ ಯಡಿಯೂರಪ್ಪ ಕಾರಣ ಅನ್ನುವಾಗ, ಮತ್ತು ಇನ್ನೂ ಜಬರದಸ್ತನ ಗೆಲ್ಲಬೇಕಾಗಿತ್ತು ಮನ್ನಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲಿಕ್ಕಾಗಲಿಲ್ಲ ಅದನ್ನು ಸಹಿತ ಚರ್ಚೆ ಮಾಡಿದ್ದೀವಿ ಅಂತ ಅದನ್ನು ಸಹಿತ ಅದರ ಸಲುವಾಗಿ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಬರಬೇಕಾಗಿದ್ದು ನಮ್ಮ ಸೀಟುಗಳು ಆಗಲಿಲ್ಲ, ಅದಕ್ಕೆ ಕಾರಣ ಯಡಿಯೂರಪ್ಪ ಮತ್ತು ಅವ್ರ ಮಗ ಅವ್ರ ರಾಜಕೀಯ ವೋಷ ಪರಂಪರೆ ಅನ್ನೋದನ್ನು ಆದಷ್ಟು ಹೈಲೈಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದು ಬಗೆಹರಿಯಲಾರದ ಸಮಸ್ಯೆ. ಒಬ್ಬರ ಮೇಲೆ ಟೀಕೆ ಮಾಡುವಂಥದ್ದು ಮತ್ತು ಕಾಂಗ್ರೆಸ್ಸಿಗೆ ಪ್ರಬಲವಾದ ಒಂದು ವಿರೋಧ ಮಾಡುವಂಥ ಒಂದು ಶಕ್ತಿಯನ್ನು ಈ ಒಂದು ತಿಕ್ಕಾಡಿಂದ ಕಳ್ಕೊಳ್ತಾ ಇದ್ದಾರೆ ಅನ್ನುವಂತೆ ಇರ್ಬೋದಿಲ್ಲ. ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರಿಗಾಯಿತು, ರಮೇಶ್ ಜಾರಕಿಹೊಳಿಗಾಯಿತು, ಮುಂದೆ ಯತ್ನಾಳ ಅವರಿಗೆ ಮತ್ತು ಯತ್ನ ನಮ್ಮ ಯಡಿಯೂರಪ್ಪನವ್ರಿಗೆ ಅವರ ಮಗನಿಗೆ ಆಯಿತು ತಿಕ್ಕಾಟಗಳು ಇದ್ದೇ ಇರ್ತವ್ರಿ. ಇಲ್ಲಂತ ನಿರಾಣಿ ಅವರಿಗೆ ಮತ್ತು ಯತ್ನಾಳ ಅವ್ರ ತಿಕ್ಕಾಟ ಅದ. ನಿರಾಣಿ ಅವರ ಜೊತೆ ನಿರಂತರವಾಗಿ ನಮ್ಮ ಯಡಿಯೂರಪ್ಪ ಜೊತೆ ಗುರುತಿಸಿಕೊಂಡಂಥವ್ರು ಅದರ. ಹೀಗಾಗಿ ಈ ಒಂದು ಭಿನ್ನ ಮತ ಇದು ಈ ರಾಜ್ಯಕ್ಕೆ ರಾಜ್ಯದ ಬಿ ಜೆ ಪಿಗೆ ಒಂದು ರೀತಿ ಶಾಪ ಆಗಬಹುದೇನೋ ಅಂತೆ. ಯಾಕಂದರೆ ಈ ಭಿನ್ನ ಮತವನ್ನು ಇನ್ನಷ್ಟು ಉಲ್ಬಣಗೊಳ್ಳುವಂಗೆ ಮಾಡುವಂಥ ಬುದ್ಧಿವಂತರು ಕಾಂಗ್ರೆಸ್ನಲ್ಲಿ ಇದ್ದಾರೆ. ಮತ್ತು ಜೊತೆ ಇನ್ನಷ್ಟು ಕೆಲವು ಕೇಳಿ ಬರ್ತಾ ಇದ್ದೇನಪ್ಪ ಅಂತಂದರೆ ಜೆ ಡಿ ಎಸ್ನಿಂದ ಮತ್ತು ಬಿ ಜೆ ಪಿಯಿಂದ ಕೆಲವು ಶಾಸಕರು ಕಾಂಗ್ರೆಸ್ಸಿಗೆ ಜಿಗುವಂಥ ಸಾಧ್ಯತೆಗಳು ನಡೆಸಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೂ ಇನ್ನೂ ಅದು ಪಕ್ಕ ಆಗಿಲ್ಲ, ಆ ಮಾತು ಬೇರೆ. ಬಟ್ ಈಗ ಪಕ್ಕ ಆಗಿರೋದೇನಪ್ಪ ಅಂದರೆ ಈ ಒಂದು ಮೊನ್ನೆ ಆದಂಥ ಮುಡಾದ ಬದಲಾಗಿ ನಾವು ಬಳ್ಳಾರಿಗೆ, ಯಾಕೆಂದರೆ ಬಳ್ಳಾರಿ ದೊಡ್ಡ ಸ್ಕ್ಯಾಂಡಲ್ ಆಗಿದೆ. ಅದು 187 ಕೋಟಿದು, ಅವರು 87 ಅಂತ ಒಪ್ಕೊಂಡಿದ್ದಾರೆ ಈಗ. ಅದನ್ನು ದೊಡ್ಡದು ಅರ್ಹಿಕ ಅಂತ ಮಾಡೋರು. ಮತ್ತು ಸಿದ್ದರಾಮಯ್ಯನವರು ದಲಿತರ ವಿರೋಧಿ ಮತ್ತು ಅದೇ ಕಾಲಕ್ಕೆ ಮತ್ತು ಹಿಂದುಳಿದ ಅಂದರೆ ನಮ್ಮ ಆದಿವಾಸಿಗಳ ವಿರೋಧಿ ಅನ್ನೋದನ್ನು ನಾವು ಜಗತ್ತಿಗೆ ತೋರಿಸುವಂಥ ಪ್ರಯತ್ನ ಮಾಡೋಣ ಅಂತ. ನಮಗೆ ಮುಡಾಗಿಂತ ಭಾಳ ಇಂಪಾರ್ಟೆಂಟ್ ಏನಂದರೆ 87 ಕೋಟಿ ರೂಪಾಯಿ, ಅಂದರೆ 187 ಕೋಟಿ 87 ಕೋಟಿ ಅಮ್ಮದ ಬೇರೆ, ಅದು ಆಗಿದ್ದು ಸ್ಕ್ಯಾಂಡಲ್ ಆಗ್ಯದ. ಅದನ್ನು ದೊಡ್ಡದು ಮಾಡೋಣ, ಅದರಿಂದ ಇನ್ನಷ್ಟು ಹೆಸರು ಕೆಡ್ತದೆ, ನಾವು ಬೆಳಿತೀವಿ ಅನ್ನುವಂಥದ್ದು. ಆದರೆ ಇದರಲ್ಲೇ ಇನ್ನೊಂದು ಏನಪ್ಪ ಅಂತಂದರೆ ಇವರು ಹೇಳೋ ಪ್ರಕಾರ, ಇವರು ವಾದ ಮಾಡೋ ಪ್ರಕಾರ ನಮಗೆ ವಿಜೇಂದ್ರ ಅವರು ವಿಶ್ವಾಸ ತೆಗೆದುಕೊಳ್ಳಲಿಲ್ಲ ಅನ್ನುವಂಥ ಮಾತುಗಳು. ಮತ್ತು ಅದ್ರ ಜೊತೆಗೆ ವಿಜೇಂದ್ರ ಮೇಲೆ ಇವ್ರಿಗೂ ವಿಶ್ವಾಸ ಇಲ್ಲ. ವಿಜೇಂದ್ರ ಅವರು ಒಂದಿನ ಕರೆದ್ರು ಬನ್ನಿ ಕೂಡಿ ಹೋಗೋದೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದ ಅವರು ಎಲ್ಲ ಕೂಡಿ ಹೋಗೋಣ ಅಂತೇಳಿ. ಅದಕ್ಕೆ ಇವ್ರು ಸೊಪ್ಪು ಹಾಕಿರಲಿಲ್ಲ, ಕೂಡು ಮನಸ್ಸು ಮಾಡಿರಲಿಲ್ಲ. ಹೀಗಾಗಿ ನಮ್ಮನ್ನು ವಿಶ್ವಾಸ ತಗೊಳ್ಳಿಲ್ಲ ಅವ್ರು ಮಾಡಿದ್ರು ಅನ್ನೋಂಥ ಮಾತು. ಈಗ ಏನೋ ಇವರು ಒಂದು 10-12 ಜನ ಕೂಡಿ ಮಾತಾಡಿದ್ದಾರೆ, ಇನ್ನೂ ಬರೋರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಜನ ನಾವೇನಾದರೂ ಕೂಡಲ ಸಂಘದಿಂದ ಸ್ಟಾರ್ಟ್ ಮಾಡಿದ್ರೆ ಈ ಬಾಗಲಕೋಟೆಯ ಕೂಡಲ ಸಂಘದಿಂದ ನಾವು ಪಾದಯಾತ್ರೆ ಶುರು ಮಾಡೋದು ಮಾಡಿದ್ದೀವಿ ಗಣೇಶ ಚತುರ್ಥಿ ನಂತರ. ಆಮೇಲೆ ಅದನ್ನು ನಾವೆಲ್ಲ ಒಂದು ತಾರೀಕಿಗೆ ಅಂತ ಹೋಗ್ತೀವಿ. ಇಲ್ಲಿ ಭಿನ್ನ ಮತದಿಂದ 66 ಜನರೊಳಗೆ ಅವರೆಲ್ಲರೂ ನಮ್ಗೆ ಕೋಪ ಮಾಡ್ತಾರೆ. ಅದಕ್ಕೆ ಯಡಿಯೂರಪ್ಪನವ್ರು ನಾಯಕತ್ವ ನಮಗೆ ಬೇಡ ಅನ್ನೋದನ್ನು ಈ ಯಾತ್ರೆ ಮೂಲಕ ಇಲ್ಲಿ ಮುಖ್ಯ ಉದ್ದೇಶ ಕಾಂಗ್ರೆಸ್ಸನ್ನು ಹೊಡೆಯೋಕ್ಕಿಂತಲೂ ಯಡಿಯೂರಪ್ಪನ ನಾಯಕತ್ವವನ್ನು ಬಿ ಜೆ ಪಿಯಿಂದ ಹೊರಗೆ ಹಾಕುವಂಥ ಪ್ರಯತ್ನ ಇಲ್ಲ ಇವರೆಲ್ಲ ಕೂಡಿ ಮಾಡ್ತಾ ಇದ್ದಾರೆ ಅಂತ. ಇದು ಎಷ್ಟು ಮಟ್ಟ ಯಶಸ್ವಿ ಆದೀತು ಅಂದರೆ ಈ ಒಳಗಿನ ತಿಕ್ಕಾಟದಿಂದಾಗೆ ಸಹಜವಾಗಿನ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ದ ಒಂದು ಆಂತರಿಕ ಶಕ್ತಿ ಕುಂತು ಹೋಗ್ತದೆ, ಕಡಿಮೆ ಆಗ್ತದೆ ಅನ್ನೋದರಲ್ಲಿ ಎರಡು ಮಾತ್ರ ಇಲ್ಲ. ಯಾಕಂದರೆ ಈ ಒಂದು ಯತ್ನಾಳರ ಗುಂಪು ಅಥವಾ ರಮೇಶ್ ಜಾರಕಿಹೊಳಿ ಗುಂಪು ಇದನ್ನೋ ಮೀಟಿಂಗ್ ಮಾಡಿದಾರೆ. ಈ ಮೀಟಿಂಗ್ದಿಂದ ಇನ್ನಷ್ಟು ಮತ್ತಷ್ಟು ಯಡಿಯೂರಪ್ಪನವರು ಮತ್ತು ಅದೇ ಕಾಲಕ್ಕೆ ಅವ್ರ ಮಗ ಮತ್ತು ಇನ್ನೊಂದು ಮತ್ತೆ ನೆನಪಿಟ್ಕೋಬೇಕು. ಯಡಿಯೂರಪ್ಪನವ್ರಿಗೆ ಸುಲಭವಾಗಿ ಮತ್ತು ಈಗಾಗಲೇ ಸ್ವತಃ ವಿಜೇಂದ್ರ ಅವರು ಹೇಳ್ಕೊಂಡಿದ್ದಾರೆ, ನಮ್ಮ ತಂದೆಯವರು ಕೊನೆ ಜೀವ ಇವರವರೆಗೂ ಸಹಿತ ಹೋರಾಟ ಮಾಡ್ತಾರೆ, ಹೋರಾಟಗಾರರು ಅವರು, ನಾವು ಹಂಗೇನು ಬಂದವರಲ್ಲ, ಹೋರಾಟ ಮಾಡಿದ್ವಿ ಅಂಥೇಳಿ ತಮ್ಮ ಮಾತನ್ನು ಹೇಳಿ
ನಾವು ಬಿಡುವುದಿಲ್ಲಪ್ಪ ಇದನ್ನಂತ ಸುಚ್ಚ ಹೇಳಿಬಿಟ್ಟಿದ್ರೆ ಹೇಗಾದ್ರು ನೀವು ಬೇಕಾದ ಮಾಡ್ಕೊಡ್ರಪ್ಪ ಕಾಂಗ್ರೆಸ್ನಲ್ಲೇ ಅಥವಾ ಬಿ ಜೆ ಪಿಯಲ್ಲಿ ಯಾರು ನಮ್ಮ ವಿರೋಧಿಗಳಿದ್ದೀರಿ ನಾವು ಯಾರ ಮಾತು ಕೇಳೋದಿಲ್ಲ ಅನ್ನೋಷ್ಟು ಮಟ್ಟಿಗೆ. ಮತ್ತು ಆಲ್ರೆಡಿ ಕಾಂಗ್ರೆಸ್ ಇದ್ದು ಇವ್ರ ಮೇಲೆ ಕೇಸ್ ಹಾಕೊಳ್ಳೋದು ಮಾಡೋದಿಲ್ಲ ಮಾಡಲಿಕ್ಕಂತ ಅದು ಎಷ್ಟು ಮಟ್ಟಿಗೆ ಮಾಡ್ತದೆ, ಎಷ್ಟು ಮಟ್ಟಿಗೆ ಒಳಗೆ ಹೋಗ್ತದೆ, ಯಡಿಯೂರಪ್ಪನ ಏನು ಕೋರಿ ಎಷ್ಟು ಮಟ್ಟಿಗೆ ಆಗ್ತದೆ ಇನ್ನೂ ಭವಿಷ್ಯದಲ್ಲಿ ನೋಡುವಂಥದ್ದು. ಈಗಾಗಲೇ ಯತ್ನಳ್ಳ ಅವ್ರು ಹೇಳ್ತಾ ಇರ್ತಾರೆ ಮೇಲೆ ಇದೆಲ್ಲ ಬಿಡುಗಿಸ್ತೀರಿ, ಏನಿಲ್ಲ ಯಾರನ್ನಾರು ಬಿಚ್ಚೋದಿಲ್ಲ ಅನ್ನುವಂಥ ಮಾತನ್ನು ಯಾರನ್ನೂ ತೋರಿಸೋದಿಲ್ಲ, ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾಟಕ ಮಾಡಲಿ ಏನೋ ಮಾಡಲಿ ಈಗ ಮಾತ್ರ ಒಂದು ತಾರ್ಕಿಕ ಅಂತ್ಯ ಖಂಡಿತ.